ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪಾಲಕ್ ಪಲಾವ್ ನೀವು ನೋಡ್ಬೋದು ಫ್ರೆಂಡ್ಸ್ ಪಾಲಕ್ ಪಲಾವ್ ಯಾವ ಥರ ಬಂದಿದೆ ಅಂತ ತುಂಬಾ ಸೂಪರ್ ಆಗಿರುತ್ತೆ ಪಾಲಕ್ ಪಲಾವ್ ಸಲ ಟ್ರೈ ನೋಡಿ ಫ್ರೆಂಡ್ಸ್ ಜೊತೆಗೆ ಪಾಲಕ್ ಜಾಸ್ತಿ ಇದ್ದಾಗ ಪಾಲಕ್ನ ಏನು ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ ಆವಾಗ ಪಾಲಕ್ ಪಲ್ಯ ತಿಂದು ತಿಂದು ಬೇಜಾರಾಗಿರುತ್ತೆ ಆವಾಗ ನಾವು ಪಾಲಕ್ ಪಲಾವ್ನ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಸೂಪರ್ ಆಗಿರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಪಾಲಕ್ ಪಲಾವ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಆಯಿಲೆಲ್ಲ ಏನೂ ಇಲ್ಲ ನಾನಿಲ್ಲಿ ನೋಡಿ ಡೈರೆಕ್ಟಾಗಿ ನಾನು ಪಾಲಕ್ ಸೊಪ್ಪನ್ನ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನ ತೊಳೆದಿಟ್ಟು ಇಟ್ಕೊಂಡಿದ್ದೆ ನೀರು ಬಿಟ್ಕೊಳ್ಳುತ್ತೆ ಅಷ್ಟೇ ನೀರಲ್ಲಿದು ಬೇಯುತ್ತೆ ಪಾಲಕ್ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡಬೇಕಾಗಿಲ್ಲ ನೋಡಿ ಪಾಲಕ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಇದು ಕರಿಗಿಬಿಟ್ಟು ಸ್ವಲ್ಪ ಆಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಇದು ಆಲ್ರೆಡಿ ಇವಾಗ ಸ್ವಲ್ಪ ಬೇದಿದೆ ಇವಾಗ ಪಾಲಕ್ ಕಲರ್ ಕೂಡ ಚೇಂಜ್ ಆಗಿದೆ ನಾನಿಲ್ಲಿ ಆಯಿಲೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಪಾಲಕಲ್ಲಿರೋ ನೀರಲ್ಲೇ ಇದು ಬೇದಿರೋದು ಇದನ್ನ ಇವಾಗ ತಕ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನಾನಿವಾಗ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ತುರ್ಕೊಂಡಿದ್ದೀನಿ ನಾನಿವಾಗ ಇದು ಹಸಿ ಕೊಬ್ಬರಿ ನೋಡಿ ಸ್ವಲ್ಪನೇ ನಾನು ತೊಗೊಂಡಿರೋದು ನೋಡಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಕೊಬ್ಬರಿ ತುರಿ ಇವಾಗ ಒಂದು ಮೂರು ಕಾಳು ಮೆಣಸಿನ ತೊಗೊಂಡಿದ್ದೀನಿ ಕಾಳು ಮೆಣಸಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ಒಂದು ಎರಡು ಲವಂಗನ ತೊಗೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮೆಣಸಿಕಾಯಿನ ಹಾಕೊಳ್ಳಿ ನಾನಿಲ್ಲಿ ಎರಡು ಮೆಣಸಿಕಾಯಿನದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಪಾಲಕ್ ಸೋಪ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಪಾಲಕ್ ಸೋಪ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಚೂರು ಹಸಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಮಸಾಲೆನ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ ಅಂದರೆ ನಾವು ಪಾಲಕ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅನ್ನಕ್ಕೆ ನೀವು ನೋಡ್ಬೋದು ಒಂದು ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನಾನು ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿನ ಹಾಕೊಳ್ಳಿ ಜಾಸ್ತಿ ಈರುಳ್ಳಿ ಹಾಕ್ಕೊಳಕ್ಕೆ ಹೋಗಬೇಡಿ ಇವಾಗ ಇದನ್ನ ಮುಚ್ಚಳನ್ನ ಮುಚ್ಚಿ ಸ್ವಲ್ಪ ಇದು ನೈಸಾಗಿ ರುಬ್ಕೊಂಡು ರುಬ್ಕೊಳ್ತೀನಿ ನೀವು ನೋಡ್ಬೋದು ಎಷ್ಟು ನೈಸ್ ಆಗಿದೆ ಅಂತ ಅಂದರೆ ಎಲ್ಲ ಪೂರ್ತಿಯಾಗಿ ಸಣ್ಣ ಆಗಿದೆ ಇದು ಇವಾಗ ನಾನು ಈ ಮಸಾಲಿನ ಎಣ್ಣೆ ಆಲ್ರೆಡಿ ಇವಾಗ ಪಾಲಕ್ನ ಬೇಯಿಸ್ಕೊಂಡಿದ್ದೀವಲ್ವ ಇವಾಗ ಎಣ್ಣೆಯಲ್ಲಿ ಈ ಪಾಲಕ್ನ ಬೇಯಿಸ್ಕೊಳ್ಳೋ ಆಗತ್ತೆ ಇಲ್ಲ ಇವಾಗ ಅದೇ ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಎರಡು ಲವಂಗನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜೀರಿಗೆ ಮತ್ತು ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಬೀನ್ಸು ಮತ್ತು ಒಂದು ಕ್ಯಾರೆಟು ಅಥವಾ ಆಲೂಗಡ್ಡೆನ ಬೇಕಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಇಲ್ಲಿ ಕ ವೆಜಿಟೇಬಲ್ಸ್ ಇಲ್ಲ ಮತ್ತು ಇಲ್ಲಿ ಬಿರಿಯಾನಿ ಎಲೆನ ತೊಗೊಂಡು ತೊಗೊಂಡಿಲ್ಲ ನಾನು ಇದು ಕೂಡ ಅದೇ ಥರದ್ದು ಸ್ಮೆಲ್ ಇರುತ್ತೆ ಬಟ್ ಇದು ಬಿರಿಯಾನಿ ಎಲೆ ಬೇರೆ ಥರ ಇತ್ತು ನನ್ನ ಹತ್ತಿರ ಗಿಡ ಇತ್ತು ನಾನು ಅದನ್ನು ಹಾಕಿದ್ದೀನಿ ಇಲ್ಲಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಬಟಾಣಿ ಮಾತ್ರನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಟಾಟಿ ಮತ್ತು ಟೊಮ್ಯಾಟೊ ಈರುಳ್ಳಿನ ಮಾತ್ರ ಆ್ಯಡ್ ಮಾಡ್ಕೊಂಡಿರೋದು ನೀವು ಬೇಕಿದ್ರೆ ವೆಜಿಟೇಬಲ್ಸ್ನ ನೀವು ಹಾಕ್ಬೋದು ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಕ್ವಿಕ್ಕಾಗಿ ವೆಜಿಟೇಬಲ್ಸು ಬೇಯುತ್ತೆ ಅಷ್ಟೇ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳು ಪಾಲಕ್ನ ತಿಂಡದೇ ಹೋದಾಗ ಈ ಥರ ರೆಸಿಪೀಸ್ನ ಮಾಡಿಸ್ ಮಾಡಿ ಕೊಟ್ಟರೆ ಅವ್ರಿಗೆ ಪಾಲಕ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಪಾಲಕ್ ಪಲಾವ್ನ ನಾನು ತುಂಬ ಸರಿ ಜಾಸ್ತಿ ಮಾಡ್ತೀನಿ ಪಾಲಕ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಪಲಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ರುಬ್ಕೊಂಡು ಬಂದಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ಕೊಳ ಮಾಡ್ಕೋಬೇಕಾಗಿರೋದಿಲ್ಲ ಆ್ಯಕ್ಚುಲಿ ಈ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಸ್ಮೆಲ್ಲು ಯಾಕಂದರೆ ಪಾಲಕ್ ಪಲಾವ್ಗೆ ಇರೋ ಮಸಾಲೆನೇ ತುಂಬಾ ಇಂಪಾರ್ಟೆಂಟು ಮತ್ತೆ ನಾವು ಇದಕ್ಕೆ ಕೊಬ್ಬರಿ ಹಾಕಿದೀವಿ ಅಂತಾನೂ ಗೊತ್ತಾಗಲ್ಲ ನೋಡಿ ನಾನು ಮಸಾಲೆ ರುಬ್ಕೊಂಡ್ ಬಂದಿದ್ದೆಲ್ಲ ಮಿಕ್ಸಿ ಜಾರ್ಗೆ ಅದಕ್ಕೆ ನೀರ್ ಹಾಕಿ ನಾನು ಹಾಕ್ತಾ ಇದ್ದೀನಿ ವೇಸ್ಟ್ ಮಾಡ್ತಾ ಇಲ್ಲ ಇಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಎಣ್ಣೆ ಬದಲಾಗಿ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೇ ಮಾಡ್ಕೋಬಹುದು ತುಪ್ಪ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಇನ್ನೂ ಸ್ವಲ್ಪ ಮೊದಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಇವಾಗ ನೋಡ್ಬೋದು ಇದೆಲ್ಲ ಕು ಕುದೀತಾ ಇದೆ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನಾನು ನೆನೆಸೋ ನೆನೆಯೋಕೆ ಇಟ್ಟಿದ್ದೆ ಈ ಪಲಾವ್ ಮಾಡ್ತಾ ಇದ್ದೆಲ್ಲ ಅದೇ ಟೈಮ್ಗೆ ನಾನು ಅಕ್ಕಿ ನೆನೆಯೋಕೆ ಇಟ್ಟಿದ್ದೆ ಆ್ಯಕ್ಚುಲಿ ನೀರಲ್ಲೇ ಅಕ್ಕಿ ನೆನೆಸಿಟ್ಟು ಹಾಕೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೆನೆಸಿ ತೊಳೆ ತೊಳೆದ್ಬಿಟ್ಟು ಇಟ್ಟಿದ್ದೆ ನೆನೆಸಿಟ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಕುದೀತಾ ಇದೆ ಇದು ಇವಾಗ ಒಂದು ಲಿಟ್ನ ಕ್ಲೋಸ್ ಮಾಡಿ ಮೂರು ವಿಚಲ್ಲ ಉಗ್ಗಿಸ್ಕೊಳ್ತೀನಿ ನಾನು ನೋಡಿ ಸ್ವಲ್ಪ ಲಿಂಬಿ ರ ಲಿಂಬೆ ಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಪಲಾವ್ ಟೇಸ್ಟ್ ಇರುತ್ತೆ ಅದಕ್ಕೆ ಲಿಂಬೆ ರಸನ ಇದ್ದೀವಿ ಫ್ರೆಂಡ್ಸ್ ಇವಾಗ ಪಲಾವ್ ರೆಸಿಪಿ ರೆಡಿ ಆಗಿದೆ ಪಾಲಕ್ ಪಲಾವ್ ರೆಸಿಪಿ ತುಂಬಾ ಇದನ್ನು ಮಾಡಿ ನೋಡಿ ಒಂದ್ಸಲನೇ ತುಂಬಾ ಇಷ್ಟಪಡ್ತಾರೆ ತುಂಬಾ ಈಸಿಯಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಪಾಲಕ್ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮಾಡಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್